ಪ್ರಕೃತಿಗೆ ಬೇಕಾಗಬೇಕಾದ್ರೆ ಮನುಷ್ಯರಿಗೆ ಬೇಕಾಗಲ್ವ? ನೋಡಿ, ಬರೀ ಶೆಕೆರೆ ಇದ್ದವ್ರು ಇವತ್ತು ತಂಪಾಗಿದೆ. ಯಾಕಂದ್ರೆ ಅದೇ ಸೂಚನೆ, ಅದೇನೆ ತಂಪಾದ ಒಂದು ವ್ಯಕ್ತಿನ ಆರಿಸಿದ್ರೆ ಯಾವಾಗ ತಂಪಾಗಿರುತ್ತೆ ನಿಜವಾಗ್ಲು. ಯಾಕಂದ್ರೆ ನನಗೇನೋ ಅದೊಂದು ಸ್ಟ್ರಾಂಗ್ ಫೀಲಿಂಗ್ ಇದೆ. ಅದು ಈಗ ಗೀತಾ ಅವ್ರ ಬಗ್ಗೆ ಹೇಳ್ತೇವೆ. ಗೀತಾ ಅವರೇ ಇವಾಗ ಎಂ ಪಿ ಕ್ಯಾಂಡಿಡೇಟ್. ಇವಾಗ ನೀವು ಆಶೀರ್ವಾದ ಮಾಡಬೇಕು ಅವ್ರಿಗೆ. ಯಾಕಂದ್ರೆ ಅನ್ಕೋತಾರೆ ಜಾಸ್ತಿ ಮಾತಾಡ್ಬಿಟ್ರೆ ಎಲ್ಲ ಕೆಲಸನೂ ಮಾಡ್ತಾರೆ, ಜಾಸ್ತಿ ಮಾತಾಡಿದ್ರೆ ಕೆಲಸ ಮಾಡ್ತಾರಂತ ಯಾರು ಏನೇನು ಬರ್ದಿಲ್ಲ. ಅದು ಕೆಲಸ ಮಾಡ್ಬೇಕಂದ್ರೆ ಮಾತಾಡೋದು ಮಾಡಬಾರ್ದು, ಮಾತಾಡದೆ ಮಾಡದೆ ಕೆಲಸ. ಅವ್ರು ಏನು ಕೆಲಸ ಇಂಟ್ರೆಸ್ಟ್ ಮಾಡ್ತಾರೆ ಅದೇನೆ. ಅವರು ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ. 38 ವರ್ಷ ಆಯಿತು ಮದುವೆ ಆಗಿ. ಮದುವೆ ಆದಮೇಲೆ ಅವ್ರು ಪ್ರೊಡಕ್ಷನ್ ನೋಡ್ಕೊಂಡಿದ್ದಾರೆ, ಜೊತೆಲಿ ಅವ್ರ ಮಗಳನ್ನ ಪ್ರೊಡ್ಯೂಸರ್ ಮಾಡಿದ್ದಾರೆ. ಶಕ್ತಿಧಾಮ ನಮ್ಮ ತಾಯಿ ತಂದೆ ಕೆಂಪೇಗೌಡ ಸ್ಟಾರ್ಟ್ ಮಾಡಿದ ಶಕ್ತಿಧಾಮನ ಭಾಳ ಅದ್ಭುತವಾಗಿ ನೋಡ್ಕೊತಾ ಇದ್ದಾರೆ. ಅಮ್ಮ ಹೋದ್ಮೇಲೆ ಅವರೇ ಪ್ರೆಸಿಡೆಂಟ್ ಆಗಿದ್ದಾರೆ. ಒಂದು 200-300 ಮಕ್ಕಳನ್ನ ಓದಿಸ್ತಾ ಇದ್ದಾರೆ. ಅದೆಲ್ಲ ಜವಾಬ್ದಾರಿ ಇದೆ. ಅಷ್ಟು ನೀಟಾಗಿ ಮಾಡ್ತಾರೆ. ನೀವು ಅದೇ ಇದನ್ನ ನೀವು ಎಂ ಪಿ ಮಾಡಿದ್ರೆ ಅವ್ರನ್ನ ನಿಮ್ದು ಸಮಸ್ಯೆ ಏನಿದೆಯೋ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ ಅವರು. ಯಾಕಂದ್ರೆ ಸರ್ಕಾರ ನಿಮ್ಗೆಲ್ಲ ಗ್ಯಾರಂಟಿ ಕೊಟ್ಟಿದ್ದಾರಲ್ವಾ, ಏನೇನೋ ಗ್ಯಾರಂಟಿ ಕೊಟ್ಟಿದ್ದಾರೆ. ನಾನು ನನ್ನ ಹೆಂಡತಿ ಬರೋ ನಾನು ಗ್ಯಾರಂಟಿ ಕೊಡ್ತೀನಿ. ಮಾಡ್ತಾರೆ ಖಂಡಿತ. ಯಾಕಂದ್ರೆ ಸಿಂಪಲ್ ಎಕ್ಸಾಂಪಲ್, ಇವತ್ತು ಮಳೆ ಬಂದು ನಮ್ಗೆ ಇನ್ನೂ ಖುಷಿ ಆಯಿತು ಅನ್ಕೊಂಡು ಸಮಾರಂಭ ಆಗುತ್ತೆ. ಆಯಿತು, ಏನಾಗಿ ಮಳೆ ಬಂದರೂ ಬರಲ್ಲ, ಹನಿಗಳ ಜೊತೆ ಮಾತಾಡೋಣ. ಆದರೂ ಬಂದು ಜನಗಳಿಗೆ ಬಂದ್ರಿ ಅಂದರೆ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ರಿ ಅಂದರೆ ಆ ಪ್ರೀತಿ ವಿಶ್ವಾಸ ಶಾಶ್ವತ ಇರ್ಬೇಕಂದ್ರೆ 7ನೇ ತಾರೀಕು ವರೆಗೂ ಇದೇ ಪ್ರೀತಿ ವಿಶ್ವಾಸನ ಇಟ್ಕೊಂಡಿರ್ಬೇಕು.